ಸಭೆ ನಡೆಸಿದ್ರೆ ಸೋಲಿ ವಿಮರ್ಶಾತ್ಮಕ ಸಭೆಗಳು ಈ ಸೋಲಿಗೆ ಪ್ರಮುಖ ಕೇಳಿ ಬಂದಿರೋ ಸೋಲಿ ಕಾರಣಗಳೇನು? ಕೆಲವರು ಗ್ಯಾರಂಟಿಯ ಘೋಷಣೆ ಅಂತಕ್ಕಂಥದ್ದು ಹೇಳ್ತಾರೆ, ಇನ್ನು ಕೆಲವರು ಆರ್ಥಿಕ ತೊಂದರೆಗಳ ಬಗ್ಗೆ ಹೇಳ್ತಾರೆ, ಹೀಗೆ ಹಲವಾರು ಸಮ ಇನ್ನು ಕೆಲವು ಸಮಾಜಗಳು ನಮ್ಮನ್ನು ಕೈ ಹಿಡಿಲಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಹೀಗೆ ಹಲವಾರು ರೀತಿಯ ಒಂದು ಅವರವರ ಒಂದು ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ ಅವ್ರಿಗೆ ಹಿನ್ನಡೆ ಆಗಲಿ ಕಾರಣ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದಾರೆ. ಸರ್, ಪಕ್ಷದ ನೇತೃತ್ವವನ್ನು ತಾವೇ ವಹಿಸಬೇಕು ಅಂತ ಹೇಳಿ ಒಂದಷ್ಟು ಶಾಸಕರು ಹೇಳಿದ್ದಾರೆ. ಇಲ್ಲ, ನಾನು ಪಕ್ಷದ ನೇತೃತ್ವ ಸ್ಥಾನಮಾನ ತೆಗೆದುಕೊಂಡು ವಹಿಸ್ಕೋಬೇಕಾಗಿಲ್ಲ. ನಾನು ಕುಮಾರಸ್ವಾಮಿ ಅಂತಕ್ಕಂಥ ಹೆಸರಿನಲ್ಲೇ ಜನತೆ ಮುಂದೆ ಹೋಗ್ತಕ್ಕಂಥ ಶಕ್ತಿಯನ್ನು ನನ್ನ ಕಾರ್ಯಕರ್ತರು ನನಗೆ ಕೊಟ್ಟಿದ್ದಾರೆ, ದಾರಿ ಎರೆದಿದ್ದಾರೆ. ಜನತೆಯು ಇವತ್ತು ಕುಮಾರಸ್ವಾಮಿ ಅನ್ನೋ ಹೆಸರನ್ನೆಲ್ಲ ಗುರುತಿಸ್ತಾರೆ. ಈಗ ಇದೀಗ ತಾನೇ ನೀವು ಹೇಳಿದ್ರಿ, ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಅಂತ ಇದ್ದರೆ ಕುಮಾರಸ್ವಾಮಿ ಇವತ್ತು ಕಾಣ್ತಾರೆ, ಇನ್ಯಾರು ಕಾಣ್ತಾ ಇಲ್ಲ ಅಂತ ಈಗ ನೀವೇ ಹೇಳ್ತಾ ಇದ್ದೀರಿ. ಅದರಿಂದ ನಾಡಿನ ಜನತೆ ನಾನು ಸ್ಥಾನಮಾನಗಳನ್ನು ಇಟ್ಕೊಂಡು ಇವತ್ತು ನನ್ನ ಜನ ನನ್ನ ಗುರುತಿಸಬೇಕು ಅಂತಕ್ಕಂಥ ಪರಿಸ್ಥಿತಿ ಇಲ್ಲ. ನನಗೇನು ಯಾವ ಸ್ಥಾನಮಾನಗಳಿಲ್ಲದೇ ಇದ್ದರೂ ಈ ಪಕ್ಷವನ್ನು ಮುಂದೆ ಜನತೆಯ ವಿಶ್ವಾಸ ಗಳಿಸ್ಲಿಕ್ಕೆ ಈ ಸರ್ಕಾರದ ನಾನು ಮೊನ್ನೆನೂ ಹೇಳಿದ್ದೇನೆ, ಒಳ್ಳೆಯ ಕೆಲಸಗಳಿಗೆ ನಮ್ಮ ಬೆಂಬಲ ಇದೆ, ಈ ಸರ್ಕಾರದ ಒಳ್ಳೆಯ ಕೆಲಸಗಳಿಗೆ. ಆದರೆ ಲೂಟಿ ಹೊಡೆಯ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ.